Scientists dream about doing great things. Engineers do them, said James A. Mishner, and Dr. D. Timmaya Institute of Technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of Karnataka, India. Established by a great philanthropist and educationalist. My vision is to develop world-class institute out of the students who hear from socially, economically weaker sections of the society. We need a vision, a commitment and a very, very strong will. I think the gratification is what better social and charity work than I do. And I will follow in his footsteps and continue to do that. Smithsphere for an excellent academic experience and growth. Dr. T. Timmaya of Technology is imparting quality technical education and empowering the students and thereby transforming the students. The Biofuel Research Information and Demonstration Center at Dr. TTIT has been bringing awareness about renewable sources of energy amongst the students and general public of the Kolar district. For civil and mechanical students, we have a CAT center. I have a dream to get placed in a good company, and this college helped me by providing placement training classes like TCS IT employability, and also we have been trained for Cisco Networking Academy. With many scholarship programs running, the institute walks the extra mile. I was from a poor background, so in that situation my entire fees was waived by President Venkat Vardhan sir. Great to be back here. Lot of changes, lot of positive changes, more hostels, campus improvement, and it's great. Recent. Idina namma ilake agirthakkanta Karnataka Nagara Moola Saukarya Abhivruddhi Mattu Hankasu Nigama. KUID and Finance Corporation na Nura Yerdane Vandu Nura Murane Sabiana Vatu Likaradidu Isabili Hella Pramukha Hadikariglu Sabili Bhagavasidu Aneka Mahatravagirtakanta E Rajadali ನಗರಗಳಿಗೆ ಮೂಲಭೂತ ಸೌಕರ್ಯವನ್ನು ಕೊಡತಕ್ಕಂಥ ಅನೇಕ ಯೋಜನೆಗಳ ಚರ್ಚೆ ಮಾಡಿ ಆ ಎಲ್ಲ ಯೋಜನೆಗಳಿಗೆ ತ್ವರಿತಗತವಾಗಿ ಕಾಮಗಾರಿಗಳನ್ನು ಮುಗಿಸಿ ಹೊಸದಾಗಿ ಸರ್ಕಾರ ನಮಗೇನಿವತ್ತು ಯೋಜನೆ ಕೊಡ್ತಾ ಇದೆ ಆ ಯೋಜನೆಗಳನ್ನು ತಗೊಳ್ಳಲಿಕ್ಕೆ ಅಗತ್ಯ ಇರತಕ್ಕಂಥ ಸುಮಾರು ಒಂದು 50 ಸಿಬ್ಬಂದಿಯನ್ನು ಟೆಂಡರ್ ಮೂಲಕ ನೇಮಕ ಮಾಡಿಕೊಳ್ಳಲಿಕ್ಕೆ ಇವತ್ತೇನು 9 ಪ್ರಾಜೆಕ್ಟ್ಸ್ ನ ಮುಕ್ತಾಯ ಮಾಡಬೇಕು ಅಂತ ರಿವೈಂಡ್ ಮಾಡಬೇಕು ಅಂದ್ಕೊಂಡಿದ್ವಿ ಆ ಪ್ರಾಜೆಕ್ಟ್ ಗಳನ್ನು ಆ 9 ಪ್ರಾಜೆಕ್ಟ್ಸ್ ನ ಮತ್ತೆ ನಾವು ಅದಕ್ಕೆ ಏನು ವೆಚ್ಚ ಆಗುತ್ತೆ ಅದನ್ನ ಸರ್ಕಾರದಿಂದ ಬರೆಸಿಕೊಂಡು ಆ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ದೇವೆ ಇದರೊಟ್ಟಿಗೆ ನನ್ನ ಕ್ಷೇತ್ರವಾಗಿರ್ತಕ್ಕಂಥ ಬಂಗಾರಪೇಟೆಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ನಾನೊಬ್ಬ ಅಧ್ಯಕ್ಷನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಅಂದಾಜಿನ
ಡಿಪಿಆರ್ ಸಮಗ್ರವಾಗಿ ಬಂಗಾರಪೇಟೆ ನಗರ ಬೇಕಾಗಿರ್ತಕ್ಕಂಥ ಒಳಚರಂಡಿ ರಸ್ತೆಗಳು ವಿದ್ಯುತ್ ದೀಪಗಳು ಕುಡಿಯುವ ನೀರಿನ ಸಮಗ್ರ ವ್ಯವಸ್ಥೆ ಕೆರೆ ಅಭಿವೃದ್ಧಿ ಸೆಪ್ಟಿಕ್ ಟ್ಯಾಂಕ್ ಈ ರೀತಿಯಾಗಿ ಹೊಸ ಹೊಸ ಯೋಜನೆಗಳೊಂದಿಗೆ ಬಂಗಾರಪೇಟೆಯನ್ನು ಒಂದು ಮಾದರಿಯನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದು ಆ ನಿಟ್ಟಿನಲ್ಲಿ ನನಗೆ ಇವತ್ತು ಸಂಸ್ಥೆಯಿಂದ ಅನುಮೋದನೆಗಳು ದೊರೆತಿದೆ. ಬಂಗಾರಪೇಟೆ ನಗರಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೊಳಿಸುವ ಬಗ್ಗೆ ನಮ್ಮ ಇಲಾಖೆ ವತಿಯಿಂದ ಸುಮಾರು ಅಂದಾಜು ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ 11 ಜನರ ಒಂದು ಸಮಿತಿಯನ್ನು ಇವತ್ತು ರಚನೆ ಮಾಡಿದ್ದೇವೆ. ಪ್ರಮುಖವಾಗಿ ಜಿ ಆರ್ ನಂದೀಶ್ ಅವರು ಮುಖ್ಯ ಅಭಿಯಂತರರು ಮತ್ತು ಕಾರ್ಯವ್ಯವಸ್ಥಾಪಕರು, ಇಲ್ಲಿ ಕೆಪಿ ಜಯರಾಮ್ ಕಾರ್ಯವ್ಯವಸ್ಥಾಪಕರು, ಶ್ರೀಮತಿ ಎಸ್ ಆರ್ ರಮ್ಯ ಕಾರ್ಯಪಾಲಕ ಅಭಿಯಂತರರು, ಎಂ ಎಸ್ ಶ್ರೀನಿವಾಸ್ ಉಪಪ್ರಧಾನ ವ್ಯವಸ್ಥಾಪಕರು ಐಟಿ, ನಾಗಭೂಷಣ್ ಆರಾಧ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ರಾಜು ಗಿರಿರೆಡ್ಡರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕಾರ್ತಿಕೇಯನ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ರಾಮಕೃಷ್ಣೇಗೌಡ ಸಹಾಯಕ ಅಭಿಯಂತರರು, ಶ್ರೀಮತಿ ಶ್ರುತಿ ಸಹಾಯಕ ಅಭಿಯಂತರರು, ಬಿ ಸಿ ಯಶ್ವಂತ್ ಸಹಾಯಕ ಅಭಿಯಂತರರು, ಎಸ್ ಟಿ ಸೋಮಶೇಖರಪ್ಪ ಸಹಾಯಕ ಕಾರ್ಯಪಾಲಕ ಅಭಿಯಂತರರು. ಇವರೊಂದು ಸಮಿತಿಯನ್ನು ರಚನೆ ಮಾಡಿ 30 ದಿನ ಒಳಗಾಗಿ ನನಗೆ ನಗರಕ್ಕೆ ನಗರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಎಷ್ಟು ಹಣ ವೆಚ್ಚವಾಗ್ಬೋದು ಅಂತೇಳಿ ಒಂದು ಅಂದಾಜನ್ನು ಡಿಪಿಆರ್ ತಯಾರು ಮಾಡಲಿಕ್ಕಾಗಲೇ ಆದೇಶ ಮಾಡಿದ್ದೇನೆ. ಬಹುಶಃ ಬರುವ ವಾರದಿಂದ ಈ ಎಲ್ಲ ಅಧಿಕಾರಿಗಳು ಬಂಗಾರಪೇಟೆ ನಗರಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ. ತದನಂತರ ನನ್ನ ಸರ್ಕಾರದಲ್ಲಿ ಆ ವರದಿಯ ಬಗ್ಗೆ ಹಣವನ್ನು ಮಂಜೂರು ಮಾಡಿಸಿ ನಮ್ಮ ಇಲಾಖೆ ಸಹಯೋಗದೊಂದಿಗೆ ನನ್ನ ಇಲಾಖೆಯಿಂದ ಬಂಗಾರಪೇಟೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಸಮಗ್ರವಾಗಿ ತೆಗೆದುಕೊಳ್ಳೋದಕ್ಕೆ ಜನರ ಆಶೀರ್ವಾದ ಏನು ಮಾಡಿದ್ದಾರೆ, ನಾವೇನು ಜನಕ್ಕೆ ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಎರಡನೇದಾಗಿ ನಮ್ಮಲ್ಲಿ ಇವತ್ತು ಸುಮಾರು ಕರ್ನಾಟಕ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಎಲ್ಲೆಲ್ಲಿ ಕಮರ್ಷಿಯಲ್ ಕ್ಯಾಂಪಸ್ ಕಟ್ಟಲಿಕ್ಕೆ, ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಹಣ ಬೇಕಾಗಿದೆಯೋ ಅಂಥವರಿಗೆ ಇವತ್ತು ಸುಮಾರು 600 ಕೋಟಿ ರೂಪಾಯಿಗಳನ್ನು ರಿಸರ್ವ್ ಮಾಡಿದ್ದೀನಿ. 600 ಕೋಟಿ ರೂಪಾಯಿಗಳಲ್ಲಿ ಸಂಬಂಧಪಟ್ಟ ಕ್ಷೇತ್ರದ ಯಾವುದೇ ಶಾಸಕರಾಗ್ಬೋದು ಅವರ ಬೇಡಿಕೆಗಳನ್ನು ಕೊಟ್ಟರೆ ಇವತ್ತು ನಾನು ಕೂಡ ಅವರ ಬೇಡಿಕೆ ಅನುಗುಣವಾಗಿ ಅವರ ಅಗತ್ಯಕ್ಕೆ ಅನುಗುಣವಾಗಿ ಹಣವನ್ನು ಮಂಜೂರು ಮಾಡಿ ಆ ನಗರಗಳಲ್ಲಿ ಕೂಡ ವಾಣಿಜ್ಯ ಸಂಕೀರ್ಣವನ್ನು ಮಾಡಲಿಕ್ಕೆ ನಮ್ಮ ನಿಗಮದಿಂದ ಹಣ ಸಹಾಯವನ್ನು ಕೂಡ ಮಾಡ್ತೇನೆ. ಇದರೊಟ್ಟಿಗೆ ನಮ್ಮ ನಿಗಮ ಬಹಳ ದೊಡ್ಡ ನಿಗಮವಾಗಿದ್ದು ಇಲ್ಲಿ ನಗರಗಳನ್ನು ವಿಶೇಷ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕಾಮಗಾರಿ ನಡೀತಾ ಇದೆ. ಸುಮಾರು 8 ವರ್ಷಗಳಿಂದ ಬಳ್ಳಾರಿ, ಬೀದರ್, ಉಡುಪಿ, ಮಂಗಳೂರು, ಧಾರವಾಡ, ದಾವಣಗೆರೆ, ಹುಬ್ಬಳ್ಳಿ ಹೀಗೆ ಬಹಳಷ್ಟು ಕಡೆ ದೊಡ್ಡ ಗಾತ್ರದ ರಾಜಸ್ಥಾನ ಮಾಡ್ತಾ ಇದ್ದೀವಿ. ಈಗಲೂ ಕೂಡ 2 ತಿಂಗಳೊಳಗಡೆ 2,000 ಕೋಟಿಯ ಟೆಂಡರ್ಗಳನ್ನು ಕರೆದಿದ್ದೀನಿ. ನನ್ನ ಉದ್ದೇಶ ಅನಿಸಿದೆ 2 ತಿಂಗಳಲ್ಲಿ ಮುಗಿಸ್ತೇನೆ. ಹಾಗೆಯೇ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಅವರು ಮೈನ್ಸ್ ಒಂದು ಸ್ಕೀಮ್ ಯೋಜನೆ ಅನ್ವಯ ಇವತ್ತು 2,800 ಕೋಟಿ ರೂಪಾಯಿಗಳನ್ನು ಕೂಡ ನನ್ನ ನಿಗಮಕ್ಕೆ ಕೊಡ್ತಾ ಇದ್ದಾರೆ. ಆ ಕಾಮಗಾರಿಗಳನ್ನು ಕೂಡ 6 ತಿಂಗಳೊಳಗೆ ಡಿಪಿಆರ್ ಮಾಡಿಸಿ